Dear students, already I told you in the previous classes, management meaning, definition and characteristics. Now, I continue objectives of management. Each and every organization setting some objectives, but every organization not same objectives because depending upon business and size of the firms. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ ಅಂದ್ರೆ ನಿರ್ವಹಣೆಯ ಅರ್ಥ ಆಗಿರ್ಬೋದು, ವ್ಯಾಖ್ಯೆ ಮತ್ತು ನಿರ್ವಹಣೆಯ ಲಕ್ಷಣಗಳನ್ನ ತಿಳ್ಕೊಂಡಿದ್ವಿ. ಈಗೇನದ ನಿರ್ವಹಣೆಯ ಉದ್ದೇಶಗಳನ್ನ ನಾವಿಲ್ಲಿ ನೋಡ್ಕೊಳ್ಳೋಣ. ನಿರ್ವಹಣೆಯ ಉದ್ದೇಶ ಯಾವ ರೀತಿ ಅಂದ್ರೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೂ ಕೂಡ ತಂದೇ ಆದಂತಹ ಒಂದಿಷ್ಟ ಉದ್ದೇಶಗಳನ್ನ ಇಟ್ಕೊಂಡಿರ್ತಾವ. ಆದ್ರೆ ಎಲ್ಲಾ ವ್ಯವಹಾರ ಸಂಸ್ಥೆ ಉದ್ದೇಶಗಳು ಏನದಾವ ಅಂದ್ರೆ ಒಂದೇ ರೀತಿ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಯಾಕ್ರಿ? ಆ ಒಂದು ವ್ಯವಹಾರ ಸಂಸ್ಥೆ ಗಾತ್ರ ಏನದ ಅಥವಾ ಒಂದು ವ್ಯವಹಾರ ಸಂಸ್ಥೆಯ ಸ್ವರೂಪದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಇಲ್ಲಿ ಉದ್ದೇಶಗಳನ್ನ ಇಟ್ಕೊಂಡಿರ್ತೀವಿ ಅಂತ ಹೇಳ್ತೀವಿ. Objectives of management can be classified three objectives: organizational objectives, social objectives and personal objectives. ಅಂದ್ರೆ ಈ ಒಂದು ನಿರ್ವಹಣೆಯ ಉದ್ದೇಶಗಳನ್ನ ಮುಖ್ಯವಾಗಿ ಮೂರು ಉದ್ದೇಶಗಳನ್ನಾಗಿ ಇಲ್ಲಿ ವಿಭಜನೆಯನ್ನ ಮಾಡಲಾಗದ ಅಂತ ಹೇಳ್ತೀವಿ. ಮೊದಲಿದ್ದ ಏನದರಿ organizational objectives, ಸಂಘಟನೆಯ ಉದ್ದೇಶಗಳು. ಇನ್ನೊಂದ್ರಿ ಸೋಷಿಯಲ್ ಆಬ್ಜೆಕ್ಟಿವ್ಸ್, ಸಾಮಾಜಿಕ ಉದ್ದೇಶ. ಲಾಸ್ಟ್ ಒಂದು ಏನದರಿ ಪರ್ಸನಲ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ, ವ್ಯಕ್ತಿಗತ ಅಥವಾ ವೈಯಕ್ತಿಕ ಉದ್ದೇಶಗಳು ಅಂತೇಳಿ ಹೇಳ್ತೀವಿ. ಫಸ್ಟ್ ಒನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ದ ಆಬ್ಜೆಕ್ಟಿವ್ಸ್ ಟು ಸರ್ವೈವ್, ಟು ಅರ್ನ್ ಮೋರ್ ಪ್ರಾಫಿಟ್, ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಪ್ರೊವೈಡಿಂಗ್ ಸರ್ವಿಸ್ ಟು ದ ಸೊಸೈಟೀಸ್. ಸಾಮಾನ್ಯವಾಗಿ ನಾವು ಇಲ್ಲಿ ಹೇಳಿದ್ವಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಸಂಘಟನೆಯ ಉದ್ದೇಶಗಳು ಅಂತ ಹೇಳಿದ್ವಿ. ಸಂಘಟನೆಯ ಉದ್ದೇಶಗಳನ್ನ ಅಂತ ಹೇಳಿದಾಗ್ರಿ ಇಲ್ಲಿ ಹೇಳಿದ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಒಂದು ಉದ್ದೇಶ ಏನಾಗಿರ್ತದ, ಒಂದು ಸಂಘಟನೆಯ ಉದ್ದೇಶ ಅಂತ ಹೇಳಿದ್ರಿ ಟು ಸರ್ವೈವ್, ಟು ಅರ್ನ್ ಮೋರ್ ಪ್ರಾಫಿಟ್ ಅಂಡ್ ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್ ಆಫ್ ದ ಫರ್ಮ್ಸ್, ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎಂಪ್ಲಾಯೀಸ್ ಅಂಡ್ ಪ್ರೊವೈಡಿಂಗ್ ಸರ್ವಿಸ್ ಟು ದ ಸೊಸೈಟಿ. ಸಾಮಾನ್ಯವಾಗಿ ಇಲ್ಲಿ ಏನದರಿ ಈ ಒಂದು ಸಂಘಟನೆಯ ಉದ್ದೇಶಗಳು ಆ ಒಂದು ವ್ಯವಹಾರ ಸಂಸ್ಥೆಯ ಅಸ್ತಿತ್ವದಲ್ಲಿ ಇಟ್ಬೋದು, ಸಾಕಷ್ಟು ಲಾಭವನ್ನ ಗಳಿಸೋದಾಗಿರ್ಬೋದು ಅಥವಾ ಒಂದು ವ್ಯವಹಾರ ಸಂಸ್ಥೆಯ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನ ಮಾಡುವುದು ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಏನದರಿ ಈ ಒಂದು ನೌಕರರನ್ನ ಸಂತೃಪ್ತಿಯನ್ನ ಪಡಿಸುವುದು, ಅದೇ ರೀತಿ ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ಕೊಡುಗೆಯನ್ನ ನೀಡುವಂತ ಉದ್ದೇಶವನ್ನ ಇಲ್ಲೇ ಇಟ್ಕೊಂಡಿರ್ತದ ಅಂತ ಹೇಳ್ತೀವಿ. ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇನ್ಕ್ಲೂಡಿಂಗ್ ತ್ರೀ ಆಬ್ಜೆಕ್ಟಿವ್ಸ್, ಸರ್ವೈವಲ್, ಪ್ರಾಫಿಟ್ ಅಂಡ್ ಗ್ರೋತ್. ಓಕೆ, ಇಲ್ಲಿ ಸಂಘಟನೆಯ ಉದ್ದೇಶಗಳು, ಸಂಘಟನೆಯ ಉದ್ದೇಶಗಳ ಏನದವ್ರಿ ಮೂರು ಉದ್ದೇಶಗಳನ್ನ ಒಳಗೊಂಡದ ಅಂತ ಹೇಳ್ತೀವಿ. ಫಸ್ಟ್ ಒಂದು ಏನದರಿ ಸರ್ವೈವಲ್, ಅಸ್ತಿತ್ವ, ಲಾಭ, ಇನ್ನೊಂದು ಬೆಳವಣಿಗೆ ಅಂತೇಳಿ ಹೇಳ್ತೀವಿ. ಅಂದ್ರೆ ದ ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ ಎವ್ರಿ ಬಿಸ್ನೆಸ್ ಸರ್ವೈವ್ ಆರ್ ಎ ಲಾಂಗ್ ಟೈಮ್ ಇನ್ ದ ಮಾರ್ಕೆಟ್. ಅಂದ್ರೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯನ್ನು ಏನದರಿ ಅಸ್ತಿತ್ವದಲ್ಲಿ ಇಟ್ಕೊಳ್ಳುದು, ಅಂದ್ರೆ ಆ ಒಂದು ವ್ಯವಹಾರ ಸಂಸ್ಥೆನ ದೀರ್ಘಾವಧಿಯಾಗಿ ನಾವು ಈ ಒಂದು ಸಮಾಜದಲ್ಲಿ ಇಟ್ಕೊಳ್ಳುದು ಅಥವಾ ಈ ಒಂದು ಮಾರುಕಟ್ಟೆಯಲ್ಲಿ ಉಳಿಸ್ಕೊಳ್ಳೋದು ಅವುಗಳ ಮುಖ್ಯವಾದಂತ ಉದ್ದೇಶದ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಈ ಒಂದು ಸಮಾಜದಲ್ಲಿ ನಾವು ಬಹಳಷ್ಟು ದಿನ ನಮ್ಮ ವ್ಯವಹಾರವನ್ನ ಇಟ್ಕೋಬೇಕಾಗಿತ್ತಂದ್ರ ನಾವು ಏನ್ ಮಾಡ್ಬೇಕಾಗ್ತದ್ರಿ ಪ್ರೊವೈಡಿಂಗ್ ದ ಗುಡ್ ಸರ್ವಿಸಸ್ ಟು ದ ಸೊಸೈಟೀಸ್. ಅಂದ್ರೆ ನಾವು ಒಳ್ಳೆಯ ರೀತಿಯಾದಂತಹ ಒಂದು ಸೇವೆಗಳನ್ನ ಒದಗಿಸುವುದು, ಒಳ್ಳೆಯ ರೀತಿ ಸೇವೆಯನ್ನ ಒದಗಿಸೋದ್ರ ಮೂಲಕ ನಾವೇನ್ ಮಾಡ್ಬೋದು ಬಹಳಷ್ಟು ದಿನ ಈ ಒಂದು ಸಮಾಜದಲ್ಲಿ ನಮ್ಮ ವ್ಯವಹಾರವನ್ನ ಉಳಿಸ್ಕೋಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ನೋಡ್ರಿ ಪ್ರಾಫಿಟ್, ಸರ್ವೈವಲ್ ಇಟ್ಸ್ ನಾಟ್ ಇನಫ್ ದ ಆಬ್ಜೆಕ್ಟಿವ್ಸ್. ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ ಮೇನ್ ಇಂಟೆನ್ಷನ್ ಈಸ್ ಅರ್ನ್ ಮೋರ್ ಪ್ರಾಫಿಟ್. ಕೇವಲ ಈ ಒಂದು ಸಂಸ್ಥೆನ ಅಸ್ತಿತ್ವದಲ್ಲಿ ಇಟ್ಕೋದು ಅಷ್ಟೇ ಅಲ್ಲ ರೀ, ಅದ್ರ ಜೊತೆ ಏನದರಿ ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಮುಖ್ಯವಾದಂತಹ ಉದ್ದೇಶ ಏನಾಗಿರ್ತದ ಹೆಚ್ಚಿಗೆ ಲಾಭವನ್ನು ಗಳಿಸಬೇಕು. ಹೆಚ್ಚಿನ ಲಾಭವನ್ನು ಗಳಿಸೋದು ಕೂಡ ಏನಾಗಿದ್ರಿ ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಒಂದು ಮುಖ್ಯವಾದಂತ ಉದ್ದೇಶ ಆಗದ ಅಂತೇಳಿ ಹೇಳ್ತೀವಿ. ಗೊತ್ತಾಯ್ತಿ? ಸರ್ವೈವಲ್, ಪ್ರಾಫಿಟ್, ಲಾಸ್ಟ್ ಒನ್ ಗ್ರೋತ್ ಬೆಳವಣಿಗೆ. ವೆನ್ ದ ಆರ್ಗನೈಸೇಷನ್ಸ್ survive and earn more profit for long period of the in market,
The organization strives to growth and expansion of the existing business by opening branches in the different places. Different branches in the different places ಅಂತಾದ್ರಿ ಇದರ ಜೊತೆ ಏನಿದಾರಿ ಇಲ್ಲಿ ಈ ಒಂದು ವ್ಯವಹಾರ ಸಂಸ್ಥೆಯನ್ನು ನಾವು ಅಸ್ತಿತ್ವದಲ್ಲಿ ಇಟ್ಕೊಂಡಿವಿ ಹೆಚ್ಚಿನ ಲಾಭವನ್ನು ಗಳಿಸ್ಕೊಂಡಿವಿ ಅದ್ರ ಜೊತೆ ನಮ್ಮ ವ್ಯವಹಾರ ಸಂಸ್ಥೆಯನ್ನು ಇಲ್ಲಿ ಏನ್ ಮಾಡುದು ಬೆಳವಣಿಗೆಯನ್ನ ಮಾಡುದು ಅದನ್ನ ವಿಸ್ತರಣೆಯನ್ನ ಮಾಡುದು ಅಂದ್ರೆ ನಾವು ಈಗ ಆಲ್ರೆಡಿ ನಮ್ದು ಜಸ್ಟ್ ನಾವು ಇಲ್ಲಿ ಜಮಖಂಡಿ ಒಳಗೆ ಒಂದು ಬಿಎಲ್ಡಿ ಕಾಲೇಜ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಇನ್ನೊಂದು ಬ್ರಾಂಚಸ್ ಅನ್ನ ಇಲ್ಲಿ ಓಪನಿಂಗ್ ಇನ್ ಅನದರ್ ಪ್ಲೇಸಸ್ ಬೇರೆ ಸ್ಥಳಗಳಲ್ಲಿ ನಾವೇನ್ ಮಾಡುದು ಈ ಒಂದು ಸಂಸ್ಥೆಯನ್ನ ಪ್ರಾರಂಭವನ್ನ ಮಾಡುದು ಅಂದ್ರೆ ಡೆವಲಪ್ಮೆಂಟ್ ಆಫ್ ದ ಫರ್ಮ್ ನಮ್ಮ ವ್ಯವಹಾರ ಸಂಸ್ಥೆಯನ್ನ ಅಭಿವೃದ್ಧಿಯನ್ನ ಪಡಿಸುದು ಅಂತ ಹೇಳ್ತೀವಿ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಅಂಡ್ ಇನ್ಕ್ರೀಸ್ ದ ಎಂಪ್ಲಾಯೀಸ್ ಇದರಿಂದ ಏನಾಗ್ತದೆ ಸಾಕಷ್ಟು ನಾವು ಅಲ್ಲಿ ಏನ್ ಮಾಡ್ಬೋದ್ರಿ ಅಲ್ಲಿ ಈ ಒಂದು ಮಾರಾಟವನ್ನ ಹೆಚ್ಚಳವನ್ನ ಮಾಡುವುದು ಅದೇ ರೀತಿ ಇಲ್ಲಿ ನೌಕರರನ್ನು ಕೂಡ ನಾವಿಲ್ಲಿ ಹೆಚ್ಚಳವನ್ನ ಮಾಡಬಹುದು ಅಂತ ಹೇಳ್ತೀವಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಕ್ಲಿಯರ್ ಐತಿ ನೆಕ್ಸ್ಟ್ ಒನ್ ಸೋಶಿಯಲ್ ಸಾಮಾಜಿಕ ಉದ್ದೇಶಗಳು ಸೋಶಿಯಲ್ ಆಬ್ಜೆಕ್ಟಿವ್ಸ್ ಎವ್ರಿ ಆರ್ಗನೈಸೇಷನ್ ಇಸ್ ಪಾರ್ಟ್ ಆಫ್ ಸೊಸೈಟಿ ವೆದರ್ ಇಟ್ ಈಸ್ ಎ ಬಿಸ್ನೆಸ್ ಆರ್ ನಾನ್ ಬಿಸ್ನೆಸ್ ಅಂದ್ರೆ ಈ ಒಂದು ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಏನದರಿ ಈ ಒಂದು ಸಮಾಜದ ಒಂದು ಭಾಗ ಆಗ್ಯದ ಅಂತ ಹೇಳ್ತೀವಿ ಅದು ವ್ಯವಹಾರ ಆಗಿರ್ಬೋದು ಅಥವಾ ವ್ಯವಹಾರ ಇತರ ಸಂಸ್ಥೆಗಳಾಗಿರ್ಬೋದು ಅಂತ ಹೇಳ್ತೀವಿ ಸಮ್ ಆಫ್ ದ ಸೋಶಿಯಲ್ ಆಬ್ಜೆಕ್ಟಿವ್ಸ್ ಲೈಕ್ ಯೂಸಿಂಗ್ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮೆಥಡ್ ಆಫ್ ಪ್ರೊಡಕ್ಷನ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಂಡ್ ಪ್ರೊವೈಡಿಂಗ್ ಫೆಸಿಲಿಟೀಸ್ ಟು ಸೊಸೈಟೀಸ್ ಲೈಕ್ ಸ್ಕೂಲ್ ಕಾಲೇಜ್ ಆರ್ ಹಾಸ್ಪಿಟಲ್ಸ್ ಸಾಮಾನ್ಯವಾಗಿ ಇಲ್ಲಿ ಏನದರಿ ನಮ್ಮ ಪ್ರತಿಯೊಂದು ವ್ಯವಹಾರ ಸಂಸ್ಥೆನೂ ಕೂಡ ಏನಾಗ್ಯದ ಸಮಾಜದ ಒಂದು ಭಾಗ ಆಗ್ಯದ ಅಂತ ಹೇಳ್ತೀವಿ ಅಂದ್ರೆ ಸಮಾಜಕ್ಕೂ ಕೂಡ ನಮ್ಮ ಸಂಸ್ಥೆಯಿಂದ ಹಲವಾರು ರೀತಿಯಾದಂತಹ ಕೊಡುಗೆಗಳನ್ನ ನೀಡುವುದು ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಇರ್ತಕ್ಕಂತ ಏನ್ ಸಂಪನ್ಮೂಲಗಳದಾವ ಅವುಗಳನ್ನ ಈ ಒಂದು ಪರಿಸರ ಸ್ನೇಹಿತವಾಗಿ ಆ ಒಂದು ಸಂಪನ್ಮೂಲಗಳನ್ನ ಬಳಕೆಯನ್ನ ಉತ್ಪಾದನೆಯಲ್ಲಿ ಬಳಕೆಯನ್ನ ಮಾಡುದು ನೆಕ್ಸ್ಟ್ ಒಂದು ಏನ್ ಹೇಳಿದ್ರಿ ನಾವು ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಐಡೆಂಟಿಫೈಯಿಂಗ್ ದ ಬ್ಯಾಕ್ವರ್ಡ್ ಏರಿಯಾಸ್ ಅಂತ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ಹಿಂದುಳಿದಿರುವಂತಹ ಪ್ರದೇಶಗಳು ಏನದಾವ ಅವುಗಳನ್ನ ಗುರುತಿಸಿ ನಾವು ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಒಂದು ಸ್ಕೂಲ್ ಕಾಲೇಜ್ಗಳನ್ನ ಪ್ರಾರಂಭವನ್ನ ಮಾಡುದು ಅಂತೇಳಿ ಹೇಳ್ತೀವಿ ಅದ್ರ ಜೊತೆ ಎಂಪ್ಲಾಯ್ಮೆಂಟ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಅಲ್ಲಿ ನಮ್ಮ ಈ ಒಂದು ಸ್ಕೂಲ್ ಆಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅಥವಾ ಈ ಒಂದು ಹಾಸ್ಪಿಟಲ್ಸ್ ಅಂತ ಹೇಳಿದ್ವಿ ಇವುಗಳನ್ನ ಪ್ರಾರಂಭ ಮಾಡೋದ್ರಿಂದ ಹಿಂದುಳಿದ ಪ್ರದೇಶದಲ್ಲಿ ನಾವೇನ್ ಮಾಡ್ಬೋದ್ರಿ ಈ ಒಂದು ನೌಕರಸ್ಥರಿಗೆ ಈ ಒಂದು ನೌಕರಿಗಳನ್ನ ಒದಗಿಸುವ ಒಂದು ಕಾರ್ಯಚಟುವಟಿಕೆಗಳನ್ನು ಇದು ಒಳಗೊಳ್ತದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ ವ್ಯಕ್ತಿಗತ ಅಥವಾ ವೈಯಕ್ತಿಕ ಉದ್ದೇಶಗಳು ಅಂತ ಹೇಳ್ತೀವಿ ಪರ್ಸನಲ್ ಆರ್ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ ಇಸ್ ಟು ಹ್ಯಾನೆನ್ಸ್ ದ ಪ್ರಾಫಿಟ್ ಟು ದ ಓನರ್ಸ್ ಸರ್ವೈವ್ ಆಫ್ ದ ಎಂಪ್ಲಾಯೀಸ್ ಇಂಡಿವಿಜುವಲ್ ಸೋಶಿಯಲ್ ಸಾರಿ ಇಂಡಿವಿಜುವಲ್ ಆರ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಇಟ್ ಹೆಲ್ಪ್ಸ್ ಟು ಬೋತ್ ಪಾರ್ಟೀಸ್ ಬಿಸ್ನೆಸ್ ಅಂಡ್ ಎಂಪ್ಲಾಯೀಸ್ ಸಾಮಾನ್ಯವಾಗಿ ಇಲ್ಲದೇನೆಂದರೆ ಇವೆಲ್ಲ ವೈಯಕ್ತಿಕ ಉದ್ದೇಶಗಳು ಅಂತ ಹೇಳ್ತೀವಿ ವೈಯಕ್ತಿಕ ಅಥವಾ ವ್ಯಕ್ತಿಗತ ಉದ್ದೇಶ ಅಂದ್ರೆ ಸಾಕಷ್ಟು ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಲಾಭವನ್ನ ನಾವು ಗಳಿಸ್ತಿದ್ದೀವಿ ಅಂದ್ರೆ ಈ ಒಂದು ಮಾಲೀಕರಿಗೆ ಹೆಚ್ಚಿನ ಲಾಭವನ್ನು ಒದಗಿಸುವುದರಿಂದ ನಮ್ಮ ವ್ಯವಹಾರ ಸಂಸ್ಥೆಯನ್ನ ನಾವೇನ್ ಮಾಡ್ಬೋದು ಬಹಳಷ್ಟು ದಿನ ನಾವು ಅಸ್ತಿತ್ವದಲ್ಲಿ ಇಟ್ಕೋಬಹುದು ಆ ಒಂದು ವ್ಯವಹಾರ ಸಂಸ್ಥೆಯನ್ನ ಅಸ್ತಿತ್ವದಲ್ಲಿ ಇಟ್ಕೋದ್ರಿಂದ ಸಾಕಷ್ಟು ಈ ಒಂದು ಕಾರ್ಮಿಕರಿಗೂ ಕೂಡ ಅಲ್ಲೇ ಸಹಾಯ ಆಗ್ತದೆ ಅಂತ ಹೇಳ್ತೀವಿ ಅಂದ್ರೆ ಇದು ಪರ್ಸನಲ್ ಆಬ್ಜೆಕ್ಟಿವ್ಸ್ ಇಟ್ ಹೆಲ್ಪ್ಸ್ ಟು ಬೋತ್ ಪಾರ್ಟೀಸ್ ಬಿಸ್ನೆಸ್ ಅಂಡ್ ಎಂಪ್ಲಾಯೀಸ್ ಈ ಒಂದು ವೈಯಕ್ತಿಕ ಉದ್ದೇಶ ಏನದರಿ ಅಲ್ಲಿ ಒಂದು ವ್ಯವಹಾರ ಸಂಸ್ಥೆಗೂ ಅದ ಅನುಕೂಲ ಆಗ್ತದರಿ ಅದರಿಂದ ಏನಾಗ್ತದೆ ಒಬ್ಬ ವ್ಯಕ್ತಿಗೂ ಕೂಡ ಅಲ್ಲಿ ಸಹಾಯ ಆಗ್ತದೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಆ ಒಂದು ಸಮ್ ಆಫ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಫೈನಾನ್ಸಿಯಲ್ ನೀಡ್ಸ್ ಲೈಕ್ ಸ್ಯಾಲ್ರೀಸ್ ಇನ್ಸೆಂಟಿವ್ಸ್ ಬೋನಸ್ ಎಕ್ಸೆಟ್ರಾ ಅಂಡ್ ಸೋಶಿಯಲ್ ನೀಡ್ಸ್ ಲೈಕ್ ರಿಕಗ್ನಿಷನ್ ಇನ್ ದ ಆರ್ಗನೈಸೇಷನ್ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯಾವ ರೀತಿ ಎಂಪ್ಲಾಯಿ ಮೋಟಿವೇಟ್ ಮಾಡುದು ಅಂದ್ರೆ ಇನ್ಕ್ರಿಮೆಂಟ್ ಆಫ್ ದ ಇಯರ್ಲಿ ಇನ್ಕ್ರಿಮೆಂಟ್ ಆಫ್ ದ ಸ್ಯಾಲ್ರೀಸ್ ಪ್ರತಿ ವರ್ಷ ಅವ್ರಿಗೆ ಏನ್ ಮಾಡುದು ಈ ಅವ್ರಿಗೆ ಪ್ರೇರೇಪಣೆಯನ್ನ ನೀಡುದು ಅವ್ರ ಕಡೆಯಿಂದ ಹೆಚ್ಚಿನ ಒಂದು ಕೆಲಸವನ್ನ ಪಡ್ಕೊಳ್ಳೋದಕ್ಕ ಅವ್ರಿಗೆ ಪ್ರತಿ ವರ್ಷ ಅವ್ರಿಗೆ ಸಂಬಳದಲ್ಲಿ ಅಥವಾ ವೇತನದಲ್ಲಿ ಹೆಚ್ಚಳವನ್ನ ಮಾಡುದು ಅಂತ ಹೇಳ್ತೀವಿ ಅದೇ ರೀತಿ ಸೋಶಿಯಲ್ ನೀಡ್ಸ್ ಲೈಕ್ ರಿಕಗ್ನಿಷನ್ ಇನ್ ದ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ಒಂದು ಸೊಸೈಟಿ ಒಂದು ಸಮಾಜದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನವನ್ನ ಒದಗಿಸಿಕೊಡುದು ಆ ಸಂಸ್ಥೆಯಲ್ಲಿ ನಾವು ನೋಡ್ತಿರ್ತೀವಿ ಯಾರಿಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಇರ್ತೀರಿ ಅವ್ರ ಬಗ್ಗೆ ನಾವು ಹೇಳ್ತಿರ್ತೀವಿ ಅಂದ್ರೆ ಅವ್ರಿಗೆ ಒಳ್ಳೆಯ ಒಂದು
ಮಾನ್ಯತೆ ಅಥವಾ ಸ್ಥಾನವನ್ನ ನೀಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಅಲ್ಲಿ ಇರ್ತಕ್ಕಂತ ಕಾರ್ಮಿಕರಿಗೂ ಕೂಡ ನಾವು ಏನ್ ಮಾಡುದು ಈ ರೀತಿ ಅವ್ರಿಗೆ ಆ ಒಂದು ಸಂಸ್ಥೆಯಲ್ಲಿ ಅವ್ರಿಗೆ ನಾನು ಐಡೆಂಟಿಫೈ ದ ಎಂಪ್ಲಾಯೀಸ್ ಆರ್ ಮೆಂಬರ್ ಅಂತ ಹೇಳ್ತೀವಿ. ಅವ ಒಬ್ಬ ಕಾರ್ಮಿಕರನ್ನ ಗುರುತಿಸುವಂತ ಕಾರ್ಯವನ್ನ ನಾವಿಲ್ಲೇ ಒದಗಿಸುವುದು ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.